ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸದ್ಭಕ್ತ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಂಧುಗಳೇ, ಈ ಭೂಮಿಯ ಮೇಲೆ ಇರತಕ್ಕಂಥ ಎಲ್ಲ ಧರ್ಮಗಳು ಸಂಸಾರಿಗಳ ಧರ್ಮ. ಸನ್ಯಾಸಿಗಳ ಧರ್ಮ ಅಂತಕ್ಕಂಥದ್ದು ಈ ಭೂಮಿ ಮೇಲೆ ಇಲ್ಲ. ಈ ಭೂಮಿಯ ಮೇಲೆ ಇರತಕ್ಕಂಥವು ಎಲ್ಲ, ಅದು ಚಿಕ್ಕ ಸಮುದಾಯದ ಧರ್ಮ ಇರ್ಬೋದು, ದೊಡ್ಡ ಸಮುದಾಯದ ಧರ್ಮ ಇರ್ಬೋದು, ಈ ಭೂಗೋಳದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳನ್ನು ತಗೊಂಡ್ರೂ ಕೂಡ ಅವೆಲ್ಲವೂ ಕೂಡ ಸಂಸಾರಿಗಳ ಧರ್ಮ, ಸಂಸಾರಿಗಳಿಗೋಸ್ಕರ ಇರತಕ್ಕಂಥ ಧರ್ಮ. ಅದರೊಳಗಡೆ ಏನಿದೆ, ಒಬ್ಬ ಮನುಷ್ಯ ಹುಟ್ಟಿದ ದಿನದಿಂದ ಅವನ ಅಂತ್ಯದ ದಿನದವರೆಗೆ ಅವನು ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು ಅನ್ನುವಂತಹ ಕಟ್ಟುಪಾಡುಗಳು, ನಿಯಮಗಳು. ಒಬ್ಬ ಮನುಷ್ಯನನ್ನು ಕಟ್ಟುಪಾಡುಗಳಿಗೆ, ನಿಯಮಗಳಿಗೆ ಒಳಪಡಿಸುವಂಥದ್ದೇ ಧರ್ಮ ಅಂತ ಹೇಳುವಂಥದ್ದು. ಕೆಲವು ಧರ್ಮಗಳಿದ್ದಾವೆ, ಅದಕ್ಕೆ ಲಂಗೂ ಇಲ್ಲ, ಲಗಾಮು ಇಲ್ಲ, ಯಾವ ಥರದ್ದು ಇಲ್ಲ. ಹಾಕಿದ್ದೇ ಬಟ್ಟೆ, ತಿಂದಿದ್ದೇ ಊಟ, ನಡೆದಿದ್ದೇ ನಡೆ, ನುಡಿದಿದ್ದೇ ನುಡಿ, ಇಂಥ ಧರ್ಮಗಳು ಇದ್ದಾವೆ. ಆದರೆ ಇಂಥ ಧರ್ಮಗಳ ಮಧ್ಯೆ ಕೆಲವು ಧರ್ಮಗಳಿದ್ದಾವೆ. ಅವನು ಹೀಗೆ ಬಟ್ಟೆ ಹಾಕಬೇಕು ಅಂದರೆ ಅವನು ಹಾಗೇ ಬಟ್ಟೆ ಹಾಕಬೇಕು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಪ್ರಸಾದ ಸೇವನೆಯನ್ನು ಹೀಗೆ ಮಾಡಬೇಕು ಅಂತಂದರೆ ಊಟವನ್ನು ಹಾಗೇ ಮಾಡಬೇಕು. ಕ್ರಿಯಾದಿಗಳನ್ನು, ಧರ್ಮ ಕ್ರಿಯಾದಿಗಳನ್ನು, ಆ ಧಾರ್ಮಿಕ ವಿಧಿವಿಧಾನಗಳನ್ನು ಹೀಗೆ ಮಾಡಬೇಕು ಅಂದರೆ ಹಾಗೇ ಮಾಡಬೇಕು, ಅದರೊಳಗೆ ಬದಲಾವಣೆ ಇಲ್ಲ ಅಂಥ ಧರ್ಮಗಳಿದ್ದಾವೆ. ಆ ಧರ್ಮಗಳೇ ವಿಶ್ವವ್ಯಾಪಿಯಾಗಿರ್ತಕ್ಕಂಥದ್ದು, ಅಂಥ ಧರ್ಮೀಯರೇ ಹೆಚ್ಚು ಇರತಕ್ಕಂಥದ್ದು. ಯಾವ ಧರ್ಮದಲ್ಲಿ ಏಕ ರೂಪ ಇದೆ, ಏಕತೆ ಇದೆ, ಏಕರೂಪದ ಆಚರಣೆಗಳಿದ್ದಾವೆ, ಆ ಧರ್ಮ ಮಾತ್ರ ವಿಶ್ವಧರ್ಮ ಆಗೋದು, ವಿಶ್ವವ್ಯಾಪಿ ಧರ್ಮ ಆಗೋದು. ಒಂದೇ ಕೆಲವು ನಿಯಮಗಳನ್ನು ಮನೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದಾಗ ಈ ಮನೆಯವ್ರದ್ದು ಆಚರಣೆನೇ ಬೇರೆ, ಅವ್ರದ್ದು ಆಚರಣೆನೇ ಬೇರೆ, ಈ ರಾಜ್ಯದವ್ರದ್ದು ಆಚರಣೆನೇ ಬೇರೆ, ಅವ್ರದ್ದು ಆಚರಣೆನೇ ಬೇರೆ. ನಮ್ಮಲ್ಲಿದ್ದಾವೆ ಅದೇ ವೈವಿಧ್ಯತೆ. ಸೂರ್ಯಗ್ರಹಣ ಒಂದು ದೊಡ್ಡ ಕೆಟ್ಟ ಗಳಿಗೆಯಂತೆ. ಸೂರ್ಯಗ್ರಹಣ ಬೇರೆ ದೇಶದವರಿಗೆ ಅದು ಲೆಕ್ಕಕ್ಕೇ ಇಲ್ಲ. ಇಲ್ಲಿ ಒಬ್ಬರಿಗೆ ಚಂದ್ರಮಾನ ಯುಗಾದಿ, ಆದರೆ ಇನ್ನೊಬ್ಬರಿಗೆ ಸೌರಮಾನ ಯುಗಾದಿಯಂತೆ. ಎಷ್ಟು ವೈವಿಧ್ಯತೆಗಳು ಇಲ್ಲಿ. ಅನಿಷ್ಟ ಪದ್ಧತಿಗಳು ಒಬ್ಬರಿಗೆ ಅವೇ, ಆ ಅನಿಷ್ಟ ಪದ್ಧತಿಗಳೇ ಅವರಿಗೆ ಅಥೆಂಟಿಕೇಟೆಡ್ ನಡವಳಿಕೆ, ಇನ್ನು ಕೆಲವರಿಗೆ ವೈಜ್ಞಾನಿಕವಾದಂಥದ್ದು. ಹೀಗೆ ಅನೇಕ ರೀತಿಯ ವಿಚಿತ್ರವಾದಂತಹ ನಡೆನುಡಿಗಳೆಲ್ಲ ಇರ್ತಕ್ಕಂಥ ಧರ್ಮಗಳು ಕೆಲವಿದ್ದಾವೆ. ಬಹಳ ವೈಜ್ಞಾನಿಕವಾಗಿರ್ತಕ್ಕಂಥ ಧರ್ಮಗಳು ಕೂಡ ಇದ್ದಾವೆ. ಆ ವೈಜ್ಞಾನಿಕವಾಗಿರ್ತಕ್ಕಂಥ ಧರ್ಮದಲ್ಲಿ ಈ ಬಸವ ಧರ್ಮನೂ ಒಂದು. ಆದರೆ ದುರಾದೃಷ್ಟ, ಈ ದೇಶದಲ್ಲಿ ಈ ಬಸವ ಧರ್ಮ ಬೆಳೆಯಲಿಲ್ಲ. ಯಾಕೆ ಅಂತಂದರೆ, 1,000 ಕಾಗೆಗಳಲ್ಲಿ ಒಂದೇ ಒಂದು ಕೋಗಿಲೆ ಇದ್ದರೆ ಅದು ಹೈಲೈಟ್ ಆಗಲ್ಲ. ಆ ಪರಿಸ್ಥಿತಿ ಆಗಿಬಿಟ್ಟಿದೆ. ಇಲ್ಲಿ ಎಲ್ಲವೂ ಕೂಡ ಮೂಢನಂಬಿಕೆಗಳಿಂದಲೇ ಕೂಡಿರ್ತಕ್ಕಂಥ ಈ ದೇಶದಲ್ಲಿ ಒಂದೇ ಒಂದು ಏಕದೇವ ಉಪಾಸನೆಯನ್ನು, ಒಬ್ಬನೇ ದೇವರನ್ನು ಆರಾಧನೆ ಮಾಡಬೇಕು ಅಂತ ಹೇಳುವಂತಹ ಈ ಬಸವ ಧರ್ಮ, ಮಾನವ ಧರ್ಮ ಇದು ಹೆಚ್ಚು ಬೆಳೆದಿಲ್ಲ. ಇದಕ್ಕೆ ಬೇಕಾದಷ್ಟು ಕಾರಣಗಳಿದ್ದಾವೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಒಟ್ಟಾರೆ ಹೇಳಬೇಕು ಅಂದರೆ, ಬಸವ ಧರ್ಮ ಇದು ಸಂಸಾರಿಗಳ ಧರ್ಮ. ಇದೊಂದೇ ಅಲ್ಲ, ಎಲ್ಲ ಧರ್ಮಗಳು ಕೂಡ ಸಂಸಾರಿಗಳ ಧರ್ಮನೇ. ಸನ್ಯಾಸಿಗಳಿಗೆ ಅಂಥೇಳಿ ಯಾವ ಧರ್ಮನೂ ಇಲ್ಲ. ಆದರೆ ಏನು ಮಾಡೋದು, ಇವು ನಾವು ಸನ್ಯಾಸಿಗಳಿಂದ ಇದ್ದೀವಲ್ಲ, ಕಾವಿ ತಟ್ಟೋರಿಂದ ಇದ್ದೀವಲ್ಲ. ನಮ್ಮ ಮನೆ ಗೃಹಪ್ರವೇಶಕ್ಕೆ ಅವರೇ ಬರಬೇಕು, ನಮ್ಮ ಮನೆ ಮಗನ ಮದುವೆಗೋ ಮಗಳ ಮದುವೆಗೋ ಅವರೇ ಬರಬೇಕು, ತೊಟ್ಟಲು ಶಾಸ್ತ್ರಕ್ಕೆ ಅವರೇ ಬರಬೇಕು, ಹೆಸರಿಡೋಕ್ಕೆ ಅವರೇ ಬರಬೇಕು. ಮತ್ತು ಇದು ಹೆಂಗಿದು, ಇದು ಹೇಗಿದು, ಇದು ಇತ್ತೀಚೆಗೆ ಬೆಳ್ಕೊಂಡಿರ್ತಕ್ಕಂಥದ್ದು. ಮೊದಲು ಯಾರು ಸನ್ಯಾಸಿಗಳಾಗ್ತಾರೆ, ಯಾರು ಕಾವಿ ಬಟ್ಟೆ ಹಾಕ್ತಾರೆ, ಅವ್ರು ಊರೊಳಗಡೆ ಬರ್ತಿರ್ಲಿಲ್ಲ. ಮೊದಲು ಒಂದು ಕಾಲದಲ್ಲಿ ಬರ್ತಿರ್ಲಿಲ್ಲ. ಯಾಕೆ ಅಂತಂದರೆ, ಅವರು ಸರ್ವಸಂಗ ಪರಿತ್ಯಾಗಿಗಳು. ಅವರು ಇಲ್ಲಿಂದ ಇದು ಬೇಡ ಅಂಥೇಳಿ ಅವ್ರು ಆಚೆ ಹೋಗಿರೋದು.
ಈ ಸಂಸಾರದ ಜಂಜಾಟ ಬೇಡ, ಈ ಕುಟುಂಬ ವ್ಯವಸ್ಥೆ ಬೇಡ, ಈ ಲೌಕಿಕ ಪ್ರಪಂಚದ ವ್ಯವಹಾರ ಬೇಡ ಅಂತ ಬಿಟ್ಟೋಗಿರ್ತಕ್ಕಂಥವ್ರು ಆಚೆ ಮತ್ತೆ ಹೆಂಗೆ ಬರ್ತಾರೆ ಅವ್ರೊಳಗಡೆ? ನಾವು ಅವ್ರನ್ನ ಹೆಂಗೆ ಮನೆ ಒಳಗಡೆ ಕರ್ಕೊಂಬತ್ತೀವಿ? ಇವಾಗ ನಮ್ಮ ಮನೆಯಲ್ಲಿ ವೈಭೋಗವಾಗಿ ಒಂದು ದೊಡ್ಡ ಮನೆ ಕಟ್ಟಿರ್ತೀವಿ, ಬಹಳ ಸುಂದರವಾಗಿರ್ತದೆ, ಒಳ್ಳೆ ಅಲಂಕಾರ ಮಾಡಿರ್ತೀವಿ, ಏನು ಮನೆಯನ್ನೆಲ್ಲ ವೈಭೋಗ ತುಂಬಿ ತುಳುಕ್ತಾ ಇರ್ತದೆ, ನೆಂಟರಿಷ್ಟರು ಅವರು ಬಂದು ಬಳಗ ಸಂಭ್ರಮವೋ ಸಂಭ್ರಮ. ಅಂಥ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿ ಕರ್ಕೊಂಬಂದರೆ ಆ ಸನ್ಯಾಸಿ ಮನಸ್ಸಲ್ಲಿ ಏನು ಅನಿಸ್ಬಹುದು? ಅಯ್ಯೋ ನಾನು ಸುಮ್ಮನೆ ಸನ್ಯಾಸಿ ಆಗಿಬಿಟ್ನಲ್ಲ, ಏನು ವೈಭೋಗ, ಏನು ಆನಂದ, ನಾನು ಇದನ್ನು ಅನುಭವಿಸ್ಬೋದಾಗಿತ್ತು ಅಂತ ಏನೋ ಮನಸ್ಸಿನಲ್ಲಿ ಸುಳಿದು ಬಿಟ್ರೆ ಸುಳಿದೇ ಸುಳಿತದೆ. ಯಾಕೆಂದರೆ ಅದು ಕಾಯಗುಣ, ಕಾಯಗುಣ ಬೇಗ ಮಾಯ ಆಗೋಲ್ಲ. ಆ ಕಾಯಗುಣವನ್ನು ಮೆಟ್ಟಿ ನಿಲ್ಲೋದು ಅಷ್ಟು ಸುಲಭ ಅಲ್ಲ. ಆದರೆ ನಾವು ಇವಾಗ ಅಂತ ತಪ್ಪು ಮಾಡ್ತಾ ಇದ್ದೀವಿ. ಇದು ಸಂಸಾರಿಗಳ ಧರ್ಮ ಆಗಿದ್ರೂ ಸಹ ನಾವೇನು ಮಾಡ್ತಾ ಇದ್ದೀವಿ? ಸನ್ಯಾಸಿಗಳನ್ನೇ ಕರ್ಕೊಂಬರ್ತಾ ಇದ್ದೀವಿ. ಹಂಗಾದರೆ ಸನ್ಯಾಸಿಗಳಿಗೇನು ಬೆಲೆ ಇಲ್ವಾ ಅಂತ ನಾವು ಕೇಳಬಹುದು. ಇದೇ ಅವರನ್ನು ನೋಡುವ ದೃಷ್ಟಿನೇ ಬೇರೆ. ಅವರನ್ನು ಯಾವುದೇ ಕಾರಣಕ್ಕೂ ನಮ್ಮ ಸಂಸಾರಿಗಳ ಆ ವ್ಯವಸ್ಥೆಗೆ ಕರ್ಕೊಂಡು ಬರಬಾರ್ದು, ಅವ್ರಿಗೂ ಸಹ ಬರಬಾರ್ದು. ಇಲ್ಲಿ 12ನೇ ಶತಮಾನ ಅಲ್ಲ, ಅದಕ್ಕೂ ಅಂತ ಹಿಂದೆ ಕೆಲವರು ಹುಟ್ಟು ಸನ್ಯಾಸಿಗಳಾಗ್ತಾಯಿದ್ರು. ಅವರ ಉದ್ದೇಶ ಏನು ಅಂತಂದರೆ, ಈ ಪ್ರಪಂಚ ಅಂದರೆ ಎರಡು ಪ್ರಪಂಚಗಳಿದೆ ನಮ್ಮ ಜೊತೆಯಲ್ಲಿ, ಒಂದು ಆಧ್ಯಾತ್ಮಿಕ ಪ್ರಪಂಚ, ಇನ್ನೊಂದು ನಮ್ಮ ಲೌಕಿಕ ಪ್ರಪಂಚ. ಎರಡು ಪ್ರಪಂಚಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಕೆಲವರು ಏನು ಮಾಡ್ತಾರೆ, ಈ ಲೌಕಿಕ ಪ್ರಪಂಚ ನಮಗೆ ಬೇಡ, ನಮ್ಮ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಪರಮಾತ್ಮನನ್ನು ನಾವು ನೋಡ್ತೀವಿ, ಪರಮಾತ್ಮನ ನಾವು ನೋಡಬೇಕು, ನಾವು ಹುಡುಕಬೇಕು, ಈ ಜನ್ಮದಲ್ಲೇ ನಾವು ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಅವನನ್ನು ಅನುಭವಿಸಬೇಕು, ಅವನ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕು ಅಂಥೇಳಿ ಅವರು ಚಿಕ್ಕ ವಯಸ್ಸಲ್ಲೇನೆ ಆಚೆ ಹೊರಟೋಗ್ತಾರೆ. ಆಚೆ ಅಂತಂದರೆ ಕಾಡು, ಮೇಡು, ಬೆಟ್ಟ, ಗುಡ್ಡ, ಎಲ್ಲಿಗೆ ಅವರಿಗೆ ಪ್ರಶಾಂತವಾದಂಥ ಜಾಗ, ಆ ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕೆ ಎಲ್ಲಿ ಒಂದು ಶ್ರೇಷ್ಠವಾದಂಥ ಜಾಗ, ಸೂಕ್ತವಾದಂಥ ಜಾಗ ಸಿಗುತ್ತೋ ಅಲ್ಲಿಗೆ ಹೋಗ್ತಾರೆ. ಅನಂತರ ಬಂದಂತಹ ಸನ್ಯಾಸಿಗಳೇನು ಮಾಡಿದ್ರು, ಕಾಡಿಗೆ ಹೋಗಲಿಲ್ಲ, ಊರಲ್ಲೇ ಉಳಿದ್ರು. ಉಳ್ಕೊಂಡು ಏನು ಮಾಡಿದ್ರು, ಅವರೊಂದಷ್ಟು ಗೂಡು ಮಾಡೋಕ್ಕೆ ಶುರು ಮಾಡಿದ್ರು. ಗೂಡು ಮಾಡಿಕೊಂಡು ಸಂಸಾರಿಗಳ ಜೊತೆಯಲ್ಲೇ ಇದ್ದುಕೊಂಡು ಸಂಸಾರಿಗಳನ್ನೇ ಮೆಂಬರ್ಗಳು ಮಾಡ್ಕೊಂಬಿಟ್ರು. ಸಂಸಾರಿ ಒಕ್ಕಲತನದ ಮನೆಗಳನ್ನೇ ಅವರು ಸದಸ್ಯರು ಮಾಡ್ಕೊಂಬಿಟ್ರು. ಅವ್ರ ಮಠಗಳಿಗೆ ಅದು ಇದು ಕಟ್ಕೊಂಡು ಅವರವರ ಖಾನ್ದಾನಗಳು ಮಾಡ್ಕೊಂಬಿಟ್ರು. ಇಲ್ಲೇನಾಯಿತು, ಸಂಸಾರಿಗಳ ಜೊತೆ ಜೊತೆಗೆ ಸನ್ಯಾಸಿಗಳು ಕೂಡ ಕಾಲ ಕಳೀಲಿಕ್ಕೆ ಶುರುವಾಗಿಬಿಟ್ರು. ಹೀಗಾಗಿ ಅನೇಕ ಹಗರಣಗಳು ಕೂಡ ನಡೆದೋಗಿದೆ, ತಮಗೆಲ್ಲರಿಗೂ ಗೊತ್ತಿದ್ದಾವೆ. ಆದರೆ ಬೆಟ್ಟಗಳಿಗೆ ಹೋಗಿ ನಾವು ದೇವ್ರನ್ನ ಕಾಣಬೇಕು ಅಂಥೇಳಿ ಕೆಲವರು ಚಿಕ್ಕ ವಯಸ್ಸಲ್ಲಿ ಹೋದರೆ, ಇನ್ನು ಕೆಲವರು ಏನು ಮಾಡ್ತಾಯಿದ್ರು, ನನಗೆ ವೈರಾಗ್ಯ ಬಂದುಬಿಟ್ಟಿದೆ, ನನಗೆ ಸಂಸಾರದಲ್ಲಿ ನಿರಾಸಕ್ತಿ ಬಂದುಬಿಟ್ಟಿದೆ ಅಂಥೇಳಿ ಕಟ್ಟಿಕೊಂಡಿರೋ ಹೆಂಡತಿ ಕೈ ಕೊಟ್ಟು, ಮಕ್ಕಳಿಗೂ ಕೈ ಕೊಟ್ಟು, ಸಾಲ ಮಾಡಿದರೆ ಸಾಲದವ್ರಿಗೂ ಕೈ ಕೊಟ್ಟು ಕಾವಿ ಬಟ್ಟೆ ಹಾಕೊಂಡು ಓಡೋಗ್ಬಿಡ್ತಿದ್ರು. ಓಡೋದ ಮೇಲೆ ಅವ್ರನ್ನ ಎಲ್ಲಿ ಹುಡ್ಕೋದು, ಯಾವುದೋ ಕಾಡಲ್ಲೋ ಕೂತವನ್ರಿ, ಸಾಲ ಕೊಟ್ಟವನು ಮನ್ನಾ ಎಲ್ಲ ಮನ್ನಾ. ಅಂಥವ್ರಿಗೆ ನಮ್ಮ ಶರಣರು ಒಪ್ಪಲಿಲ್ಲ. ನೋಡ್ರಪ್ಪ, ನೀವು ಮುಕ್ತಿ ಸಾಧನೆಗೆ ದೇವ್ರನ್ನ ನೋಡಲಿಕ್ಕೆ, ನೀವು ಮನೆ ಮಠ ಬಿಟ್ಟು ನಿಮ್ಮ ಪಾಲಿನ ಕರ್ತವ್ಯಗಳನ್ನು ಬಿಟ್ಟು ನೀವು ಹೋದರೆ ದೇವರು ಒಪ್ಪೋದಿಲ್ಲ, ನಿಮ್ಮನ್ನು ಮನಸೋದಿಲ್ಲ. ನೀವು ಸಂಸಾರದಲ್ಲೇ ಇದ್ದುಕೊಂಡು ನಿಮ್ಮ ಪಾಲಿನ ಕರ್ತವ್ಯಗಳನ್ನು ಶ್ರೇಷ್ಠ ಮಟ್ಟವಾಗಿ ಅದನ್ನು ನಿಭಾಯಿಸಿಕೊಂಡು ನೀವು ದೇವರ ಸೇವೆ ಮಾಡಿಕೊಂಡು, ಪರಮಾತ್ಮನ ಸೇವೆ ಮಾಡಿಕೊಂಡು, ಮಾನವ ಸೇವೆ ಮಾಡಿಕೊಂಡು, ಸಮಾಜ ಸೇವೆ ಮಾಡಿಕೊಂಡು ನೀವು ಇರಲೇಬೇಕು. ಯಾರು ಮುಕ್ತಿ ಸಾಧನೆಗೆ ಅಂಥೇಳಿ ಮನೆ ಮಠವನ್ನು ಬಿಟ್ಟು ಕಾಡು ಸೇರಬಾರ್ದು ಅಂತಕ್ಕಂಥದ್ದು ಹೇಳಿದ್ದು ಮೊದಲನೇ ಬಾರಿಗೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ನಮ್ಮ ಶರಣರು. ಹಾಗಾದರೆ ಏನ್ರಿ, ಹಿಮಾಲಯ ಬೆಟ್ಟದಲ್ಲಿ ಅಷ್ಟೊಂದು ಜನ ಇದ್ದಾರೆ, ಹಿಮಾಲಯದಲ್ಲಿ ಆ ಕೈಲಾಸ ಪರ್ವತದಲ್ಲಿ ಅಷ್ಟೊಂದು ಜನ ಇದ್ದಾರೆ, ಅಲ್ಲಿ ಈಶ್ವರನು ಕೂಡ ಕೈಲಾಸ ಪರ್ವತದಲ್ಲಿ ಹಿಮಾಲಯ ತಪ್ಪಲಿನಲ್ಲಿ ಇರಲಿಲ್ವಾ ಅಂತಂದರೆ ಇದ್ದರು, ಇಲ್ಲ ಅಂತಲ್ಲ. ಅಲ್ಲಿದ್ರೂ ಕೂಡ ಅವರೇನು ಸಂಸಾರ ಬಿಟ್ಟಿರಲಿಲ್ವಲ್ಲ, ಈಶ್ವರನಿಗೆ ಎಷ್ಟು ಜನ ಹೆಣ್ತಿದ್ದೀರು, ಇಬ್ಬರು ಹೆಣ್ತಿದ್ದೀರು. ನೀವು ಒಬ್ಬರನ್ನ ಕಟ್ಕೊಂಡು ಊರೊಳಗೆ ಇರಪ್ಪ ಅಂತಂದ್ರೇ ಆಗೋದಿಲ್ಲ, ಅವ್ರು ಕಾಡು ಮೇಡ ಇದ್ಕೊಂಡು ಆ ಹಿಮಪಾತದಲ್ಲಿ ಇದ್ಕೊಂಡು ಅವ್ರು ಇಬ್ಬರನ್ನ ಕಟ್ಕೊಂಡಿದ್ರು. ಆದರೆ ನಮ್ಮ ಶರಣರು ಸನ್ಯಾಸತ್ವವನ್ನು ಒಪ್ಪಿಲ್ಲ. ಒಂದು ವಚನದಲ್ಲಿ ಹೇಳ್ತಾರೆ, ಕೈಲಾಸ ಪರ್ವತ, ಕೈಲಾಸ ಪರ್ವತ ಅಂತ ಹೇಳ್ತಿರಲ್ರಪ್ಪ ನೀವು, ಆ ಕೈಲಾಸ ಪರ್ವತದಲ್ಲಿರೋರು ಯಾರು ಅಂತ ತಿಳ್ಕೊಂಡಿದ್ದೀರಿ?
ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ. ಕೇಳಿರಯ್ಯ, ಕೈಲಾಸವೆಂಬುದೊಂದು ಭೂಮಿಯ ಮೇಲಿರುವ ಹಾಳು ಬೆಟ್ಟ. ಕೈಲಾಸವೆಂಬುದು ಭೂಮಿಯ ಮೇಲಿರುವ ಹಾಳು ಬೆಟ್ಟ. ಅದರಲ್ಲಿರುವ ಮುನಿಗಳೆಲ್ಲರೂ ಜೀವಗಳ್ಳರು. ಅದರಲ್ಲಿರುವ ಮುನಿಗಳೆಲ್ಲರೂ ಜೀವಗಳ್ಳರು. ಅಲ್ಲಿದ್ದ ಚಂದ್ರಶೇಖರ ಯಾರು? ಈಶ್ವರ. ಅಲ್ಲಿದ್ದ ಚಂದ್ರಶೇಖರ ಬಹು ಎಡ್ಡ, ಬಹು ಎಡ್ಡ. ಇದರ ಆಡಂಬರ ವ್ಯಾಕಯ್ಯ, ನಿಮಗೆ ಯಾಕೆ ಕೈಲಾಸ ಪರ್ವತಕ್ಕೆ ಹೋಗ್ತೀವಿ? ಅಲ್ಲಿ ಹೋಗಿ ಆ ದಿನದ ಒಂದು ದೇವಸ್ಥಾನ ಇದೆ, ಅಲ್ಲಿ ಒಂದು ಲಿಂಗ ಇದೆ, ಅದನ್ನು ದರ್ಶನ ಮಾಡ್ತೀವಿ, ನಿಮಗೆ ಯಾಕೆ ಇದು? ಅವರೆಲ್ಲರೂ ಜೀವಗಳರು, ತಮ್ಮ ಪಾಲಿನ ಕರ್ತವ್ಯಗಳನ್ನು ನಿಭಾಯಿಸಿದಲೆ ಹೋಗಿರ್ತಕ್ಕಂಥ ಜೀವಗಳರು ಅವರೆಲ್ಲರೂ. ಅವರೆಲ್ಲರೂ ಕರ್ತವ್ಯ ಭ್ರಷ್ಟರು ಎಂಬುದಾಗಿ ಇವರು ಹೇಳ್ತಾ ಇದ್ದಾರೆ. ಕರ್ತವ್ಯ ಭ್ರಷ್ಟರು ಅಂದರೆ ಇಲ್ಲಿ ಶರಣರ ಒಂದು ನಿಲುವೇನಪ್ಪ ಅಂತಂದರೆ, ಕಾಯಕ ಮಾಡಬೇಕು ಪ್ರತಿಯೊಬ್ಬರು. ಎಲ್ಲ ಹೋಗ್ಬಿಟ್ಟು ಮೂಗಿಡ್ಕೊಂಬಿಟ್ಟು ಹಸಿವಾದಾಗ ಕೈನಲ್ಲೊಂದು ತಟ್ಟೆ ಹಿಡ್ಕೊಂಡು ಅಕ್ಕಪಕ್ಕ ಅಲ್ಲಿ ಯಾವುದೋ ಒಂದು ಊರುಗಳಿರ್ತವೆ ಹೋಗ್ತಾರೆ, ಅಲ್ಲಿ ಕೈ ನೀಡಿದ್ರೆ ಅನ್ನ ಕೊಟ್ಟೆ ಕೊಡ್ತಾರೆ, ಊಟ ಮಾಡ್ತಾರೆ, ಮತ್ತೆ ಮೂಗಿಡ್ಕೊಂಡು ಹೋಗಿ ಕೂತ್ಕೋತಾರೆ. ಇದನ್ನು ನಮ್ಮ ಶರಣರು ಒಪ್ಪಲಿಲ್ಲ. ನೀವು ಕಷ್ಟ ಬೀಳಬೇಕು, ನೀವು ದುಡಿಬೇಕು, ಕಾಯಕವೇ ಕೈಲಾಸ ಆಗಬೇಕು ಅಂದರು. ಕಾಯಕವೇ ಕೈಲಾಸವಾಗದ ಹೊರತು ನಿನಗೆ ಮೋಕ್ಷ ಇಲ್ಲ. ಈ ಕಾಯವನ್ನು ಕೈಲಾಸ ಮಾಡ್ಕೋ, ಕಾಯಕವನ್ನು ಕೈಲಾಸ ಮಾಡ್ಕೋ. ಕೈಲಾಸವನ್ನು ಇಲ್ಲೇ ಕಾಣುವಂತಂದರು, ಅಲ್ಲಿ ಹೋಗಿ ಕೈಲಾಸ ಪರ್ವತಕ್ಕೆ ಹೋಗಬೇಡ ಅಂದರು. ಹಿಮಾಲಯದಲ್ಲಿರ್ತಕ್ಕಂಥ ಕೈಲಾಸ ಪರ್ವತಕ್ಕೆ ನೀನೇನು ಹೋಗ್ಕೋಬೇಡ, ನಿನ್ನ ಕಾಯಕವನ್ನು ಕೈಲಾಸ ಮಾಡ್ಕೋ, ನಿನ್ನ ಕಾಯವನ್ನು ಕೈಲಾಸ ಮಾಡ್ಕೋ. ಕಳ್ಳಾಟ ಆಡಬೇಡ ಕೆಲಸಕ್ಕೆ, ನೀನು ಕಳ್ಳಾಟ ಆಡಬೇಡ ಅಂತಂದರು. ಇಲ್ಲಿ ಮುಂದುವರೆದು ಹೇಳ್ತಾರೆ, ಯಮ್ಮ ಪುರಾತನರಿಗೆ ಸದಾಚಾರದಿಂದ ವರ್ತಿಸಿ ಲಿಂಗಾಂಗ ಸಾಮರಸ್ಯವನ್ನು ತಿಳಿದು ನಿಮ್ಮ ಪಾದ ಪದ್ಮದಳು ಬಯಲಾದ ಪದವೇ ಕೈಲಾಸ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಯಮ್ಮ ಪುರಾತನರು ಅಂದರೆ ನಮ್ಮ ಬಸವಾದಿ ಶರಣರು, ಅವರು ಏನು ಮಾಡಿದ್ರು, ಸದಾಚಾರದಿಂದ ವರ್ತಿಸಿ, ಅವರ ವರ್ತನೆಗಳು ಸದಾಚಾರದಿಂದ ಇತ್ತು. ಸದಾಚಾರದಿಂದ ವರ್ತಿಸಿ ಲಿಂಗಾಂಗ ಸಾಮರಸ್ಯವನ್ನು ತಿಳಿದು ಈ ಅಂಗವನ್ನು ಲಿಂಗ ಮಾಡಿಕೊಂಡು ಆ ಪರಮಾತ್ಮನಲ್ಲಿ ಬೆರೆತು ಈ ಅಂಗೇಂದ್ರಿಯಗಳನ್ನು ಲಿಂಗೇಂದ್ರಿಯಗಳನ್ನು ಮಾಡಿಕೊಂಡು ಜೀವಾತ್ಮ ಮತ್ತು ಪರಮಾತ್ಮವನ್ನು ಬೆರೆಸಿ ಈ ಲಿಂಗಾಂಗ ಸಾಮರಸ್ಯ ಅನ್ನುವಂತಹ ಈ ನಿಗೂಢವಾಗಿರ್ತಕ್ಕಂಥ ಈ ಸತ್ಯವನ್ನು ತಿಳಿದು ನಿಮ್ಮ ಪಾದ ಪದ್ಮದೊಳು ಬಯಲಾದ ಈ ಪದವೇ ಕೈಲಾಸವಯ್ಯ. ಇಲ್ಲೇ ಕಂಡುಬಿಟ್ರಿ ಇವರು, ನಮ್ಮ ಶರಣರು ಇಲ್ಲೇ ಕಂಡುಬಿಟ್ರು. ಈ ವಚನವನ್ನು ನಮ್ಮ ಸಿದ್ದರಾಮೇಶ್ವರರು ಬಹಳ ಚೆನ್ನಾಗಿ ಈ ವಚನದಲ್ಲಿ ಹೇಳಿದ್ದಾರೆ. ಎಲ್ಲೆಲ್ಲೋ ಹೋಗ್ತಾರಲ್ಲಪ್ಪ ಇವರು ಮುಕ್ತಿ ಪಡೀಲಿಕ್ಕೆ, ನಮ್ಮ ಶರಣರು ನೋಡ್ರಿ, ಸದಾಚಾರದಿಂದ ಲಿಂಗಾಂಗ ಸಾಮರಸ್ಯವನ್ನು ತಿಳಿದು ನಿಮ್ಮ ಪಾದ ಪದ್ಮದಳು ಬಯಲಾದ ಪದವೇ ಕೈಲಾಸವಯ್ಯ. ಇಲ್ಲೇ ಕಂಡುಬಿಟ್ರು ಅವರು, ನಮ್ಮ ಶರಣರು ಇಲ್ಲೇ ಕಂಡುಬಿಟ್ರು. ನಮ್ಮ ಬಸವಣ್ಣನವರು ಇದಕ್ಕೆ ಅನುಗುಣವಾಗಿರ್ತಕ್ಕಂಥ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಪುಣ್ಯವೆಂದರಿಯೇ ಪಾಪವೆಂದರಿಯೇ, ಸ್ವರ್ಗವೆಂದರಿಯೇ ನರಕವೆಂದರಿಯೇ, ಹರಹರ ಮಹಾದೇವ ಶಿವ ಶರಣೆಂದು ಶುದ್ಧ ನೋಡಯ್ಯ. ಹರಹರ ಮಹಾದೇವ ಶಿವ ಶರಣು ಎಂದು ಶುದ್ಧ ನೋಡಯ್ಯ. ಹರಹರ ಮಹಾದೇವ ಶರಣೆಂದು ಧನ್ಯ ನೋಡಯ್ಯ. ಕೂಡಲ ಸಂಗಮ ದೇವಯ್ಯ ಇಲ್ಲಿ ಹೇಳ್ತಾರೆ, ನನಗೆ ಸ್ವರ್ಗನೂ ಗೊತ್ತಿಲ್ಲ, ನನಗೆ ನರ್ಕನೂ ಗೊತ್ತಿಲ್ಲ, ನನಗೆ ಗೊತ್ತಿರ್ತಕ್ಕಂಥದ್ದು ದೇವರ ನಾಮ ಒಂದೇ. ನಾನು ಸ್ವರ್ಗನೂ ಕೂಡ ನಾನು ನಂಬೋದಿಲ್ಲ, ನರ್ಕನೂ ನಂಬೋದಿಲ್ಲ. ನನಗೆ ಸ್ವರ್ಗ ಕೊಡುವಂತಲೂ ಕೇಳೋದಿಲ್ಲ, ನನಗೆ ನರ್ಕ ಕೊಡುವಂತ ಕೇಳೋದಿಲ್ಲ. ನಾನು ಕೇಳೋದೇನಿದ್ರೆ ನಿನ್ನ ನಾಮವನ್ನು ನನಗೆ ಕೊಡು, ನಿನ್ನ ನಾಮವನ್ನು ಜಪಿಸುವಂತಹ, ನಿನ್ನನ್ನು ಪ್ರಾರ್ಥಿಸುವಂತಹ, ನಿನ್ನನ್ನು ಗುಣಗಾನ ಮಾಡುವಂತಹ ಅವಕಾಶ ಹೊಂದಿದರೆ ಸಾಕು ನನಗೆ. ಹರಹರ ಮಹಾದೇವ ಶಿವ ಶರಣು, ಶರಣು ಎಂದು ಶುದ್ಧನಾಗಿ ಅವನನ್ನು ನೋಡುವಂಥದ್ದು ಹರಹರ ಮಹಾದೇವ ಶರಣು, ನಿನಗೆ ಶರಣು, ನಾನು ನಿನಗೆ ಶರಣಾಗಿದ್ದೇನೆ,
ನಾನು ನಿನಗೆ ಶರಣಾಗಿದ್ದೀನಿ ಅಂತ ಹೇಳಿ ಧನ್ಯತಾ ಭಾವದಿಂದ ಅವನನ್ನು ನೋಡುವುದು ಧನ್ಯತಾ ಭಾವದಿಂದ ಅವನನ್ನು ನೋಡುವುದು ದೀನತೆಯಿಂದ ಕಿಂಕರತ್ವದಿಂದ ಅವನನ್ನು ಪ್ರಾರ್ಥಿಸುವುದು ಅವನಿಗೆ ಶರಣಾಗುವುದು ಇಷ್ಟೇ ಸಾಕು ನಾವು ಧನ್ಯರು ನೋಡಯ್ಯ ನಾವು ಧನ್ಯರಾಗ್ತೀವಿ ಕೂಡಲ ಸಂಗಮ ದೇವಯ್ಯ ನಿಮ್ಮ ನರ್ಚಿಸಿ ಪೂಜಿಸಿ ನಿಶ್ಚಿಂತನಾದೆ ಬಸವಣ್ಣನವರು ಹೇಳ್ತಾರೆ ನಿನ್ನನ್ನು ಅರ್ಚಿಸಿ ನಿನ್ನನ್ನು ಪೂಜಿಸಿ ನಿಶ್ಚಿಂತನಾದೆ ಗುರುಭಕ್ತನಾದಲ್ಲಿ ಘಟಧರ್ಮವ ನಳಿದು ಲಿಂಗ ಭಕ್ತನಾದಲ್ಲಿ ಸಂಚಲ ನಿಂದು ಜಂಗಮ ಭಕ್ತನಾದಲ್ಲಿ ತ್ರಿವಿಧಾಂಗ ಸೆಲೆ ಸಂದು ಇಂತಿ ತ್ರಿವಿಧ ಭಕ್ತಿಯಲ್ಲಿ ತ್ರಿಕರಣ ಶುದ್ಧನಾದ ಆತ್ಮಂಗೆ ಮರ್ತ್ಯ ಕೈಲಾಸವೆಂಬುದು ಆಳು ಮಾತಿಲ್ಲ ಆತ ನಿಜ ಮುಕ್ತ ನಿಜ ಮುಕ್ತ ಎನ್ನಯ್ಯ ಚಿನ್ನ ರಾಮನಾಗಿ ಇದು ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಗುರುಭಕ್ತನಾದ ಮೇಲೆ ಅಂದ್ರೆ ನಾವು ಶಿವ ಪತ ಹರಿಯಲು ಗುರುಪತ ಮೊದಲು ಅಂತ ಹೇಳ್ತಾರೆ ಶಿವ ಪತ ಹರಿಯಲು ಗುರುಪತ ಮೊದಲು ಬಸವಣ್ಣನವರನ್ನ ಯಾರು ಗುರುವಾಗಿ ಸ್ವೀಕಾರ ಮಾಡ್ತಾರೆ ಅವರಿಗೆ ಶಿವಪತ ತಿಳಿತದೆ ಹಾಗಂತ ಹೇಳಿಬಿಟ್ಟು ಎಲ್ಲರನ್ನೂ ಗುರುಸ್ಥಾನಕ್ಕೆ ನಾವು ಕುಂಡ್ರಸಕ್ಕೆ ಆಗೋದಿಲ್ಲ ಎಲ್ಲರನ್ನೂ ಇವತ್ತಿನ ದಿನ ಗುರುಸ್ಥಾನದಲ್ಲಿ ನಾವು ನೋಡೋ ದೃಷ್ಟಿನಲ್ಲಿ ನೋಡಿದ್ರೆ ಸಾಧ್ಯನೇ ಆಗೋದಿಲ್ಲ ಬಿಡಿ ಆದರೆ ಬಸವಣ್ಣನವರನ್ನು ಯಾರು ಗುರುಸ್ಥಾನದಲ್ಲಿ ಗುರುವಾಗಿ ಸ್ವೀಕಾರ ಮಾಡ್ತಾರೆ ಅವರಿಗೆ ಆ ಶಿವಪತವನ್ನು ತಿಳಿಯಲು ಬಹಳ ಸುಲಭ ಆಗುತ್ತೆ ಹೇಳ್ತಾರೆ ಗುರುಭಕ್ತ ಗುರು ಭಕ್ತನಾದಲ್ಲಿ ಘಟದರ್ಪವನ್ನು ಅಳಿಬೇಕು ಘಟ ಅಂತಂದರೆ ಶರೀರ ಈ ಶರೀರ ಧರ್ಮ ಏನಿದೆ ಎಲ್ಲ ಬೇಕು 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 ಎಂಬುದು ಕಾಯಗುಣ ಬೇಡ ಎಂಬುದು ವೈರಾಗ್ಯ ಎಷ್ಟು ಸುಲಭನಾಗಿ ಹೇಳ್ತಾರೆ ಎಷ್ಟು ಸುಲಭನ ಈ ಕಾಯಗುಣ ಇದೆಯಲ್ಲ ಬೇಕು ಬೇಕು ಅದು ಬೇಕು ಇದು ಇರಲಿ ಇದು ಸ್ವಲ್ಪ ಅದು ಇರಲಿ ಇದು ಅದೆಲ್ಲದೂ ಇರಲಿ ಗುರುಭಕ್ತನಾದಲ್ಲಿ ಘಟಧರ್ಮವನ್ನು ಅಳಿದು ಈ ಶರೀರ ಧರ್ಮವನ್ನು ಅಳಿಬೇಕು ಈ ಶರೀರ ಧರ್ಮವನ್ನು ಬಿಟ್ಟು ಲಿಂಗಭಕ್ತನಾದಲ್ಲಿ ಸಂಚಲ ನಿಂತು ಅಂದರೆ ಮನಸ್ಸನ್ನು ನಿಲ್ಲಿಸುವಂಥದ್ದು ಪ್ರಾಕ್ಟೀಸ್ ಮಾಡಬೇಕು ಇವತ್ತು ನಾವೊಂದು 5 ನಿಮಿಷ ಮನಸ್ಸು ಸಂಚಲ ಚಂಚಲವಾಗದಂತೆ ನಾವು ನಿಲ್ಲಿಸಿದ್ದೆ ಆದರೆ ಓ ಅದು ದೊಡ್ಡ ದೊಡ್ಡ ಸಾಧನೆ ದೊಡ್ಡ ಸಾಧನೆ ಇಲ್ಲಿ ಹೇಳ್ತಾರೆ ನೀನು ಗುರುಭಕ್ತನಾದರೆ ಈ ಘಟಧರ್ಮವನ್ನು ನೀನು ಬದಲಾಯಿಸ್ಕೋಬೇಕು ಈ ಲಿಂಗೇಂದ್ರಿಯಗಳನ್ನು ಅಂಗೇಂದ್ರಿಯಗಳನ್ನು ಲಿಂಗೇಂದ್ರಿಯಗಳನ್ನಾಗಿ ಮಾಡ್ಕೊಳ್ಬೇಕು ಲಿಂಗಭಕ್ತನಾದಲ್ಲಿ ಮನಸ್ಸನ್ನು ನಿಲ್ಲಿಸೋದು ಕಲಿಬೇಕು ಜಂಗಮ ಭಕ್ತನಾದಲ್ಲಿ ತ್ರಿವಿಧಾಂಗ ಸಲೆ ಸಂದು ಇಂತಿ ಈ ತ್ರಿವಿಧ ಈ ಭಕ್ತಿಯಲ್ಲಿ ತ್ರಿಕರಣ ಶುದ್ಧನಾದ ಆತ್ಮಂಗೆ ಮರ್ತ್ಯ ಕೈಲಾಸವೆಂಬುದು ಇದರ ಮಾತು ನಿಮಗೆ ಬೇಡ ಅಂತ ಹೇಳ್ತಾರೆ ಅಂದರೆ ತ್ರಿಕರಣ ಅಂದರೆ ಕಾಯ ವಾಚ ಮನಸ್ಸ ಈ ಕಾಯ ವಾಚ ಮನಸ್ಸ ಶುದ್ಧವಾಗಿರೋವನಿಗೆ ಶುದ್ಧ ಭಕ್ತಿ ಇರೋವನಿಗೆ ಈ ಮರ್ತ್ಯ ಲೋಕ ಆ ನರಕ ಈ ಅದು ಇದು ಕೈಲಾಸ ನಿನಗೆ ಯಾಕಪ್ಪ ಬೇಕಾದ್ರೆ ಒಡವೇನೆ ಬೇಡ ನೀನು ಪರಮಾತ್ಮನಲ್ಲಿ ಬದುಕಿದ್ದಂಗೆ ನೀನು ಪರಮಾತ್ಮನಲ್ಲಿ ಸೇರ್ಕೊಂಡು ಬಿಟ್ಟಿದ್ದೀಯಾ ಅವನಿಗೂ ನಿನಗೂ ಬಹಳ ನಿಕಟ ಸಂಪರ್ಕ ಇದೆ ನಿನ್ನನ್ನು ಅವನು ಸದಾ ನಿನ್ನಲ್ಲಿ ಜೊತೆನಲ್ಲೇ ಇರ್ತಾನೆ ನಿನಗೆ ಯಾಕೆ ಬೇಕು ನರಕಕ್ಕೆ ಹೋಗ್ತೀಯೋ ಸ್ವರ್ಗಕ್ಕೆ ಹೋಗ್ತೀಯೋ ಅದು ಪಾಡೇ ಬೇಡ ನೀನು ತ್ರಿಕರಣ ಶುದ್ಧನಾಗಿ ನೀನು ಆತ್ಮ ಜ್ಞಾನದಿಂದ ಆತ್ಮಶುದ್ಧನಾಗಿ ನೀನು ಇದ್ದುಬಿಟ್ರೆ ಸಾಕು ನಿನಗೆ ನಿಜಮುಕ್ತಿ ಆತ ಯಾವತ್ತೂ ಕೂಡ ಯಾವಾಗ ಯಾವಾಗಲೂ ಕೂಡ ನಿಜಮುಕ್ತನಾಗಿರ್ತಾನೆ ಅವನಿಗೆ ಸಪ್ರೇಟಾಗಿ ಮುಕ್ತಿ ಅಂತಕ್ಕಂಥದ್ದೇನು ಬೇಕಾಗಿಲ್ಲ ಆತ ನಿಜಮುಕ್ತನಾಗಿರ್ತಾನೆ ಎಂಬುದಾಗಿ ಈ ಚಿನ್ನಿ ರಾಮನಾಗಿ ಅಂತ ಹೇಳಿಬಿಟ್ಟು ಒಂದು ಅಂಕಿತ ನಾಮದಿಂದ ಈ ವಚನವನ್ನು ಶರಣರು ಬರೆದಿದ್ದಾರೆ ನಮಗೂ ಸಹ ಈ ವಚನ ಯಾರದು ಅಂತ ಹೇಳಿಬಿಟ್ಟು ಸರಿಯಾಗಿ ಗೊತ್ತಾಗಲಿಲ್ಲ ಆದರೆ ಈ ವಚನ ಎಷ್ಟು ಚೆನ್ನಾಗಿದೆ ಹೇಳಿಬಿಟ್ಟು ಇದನ್ನು ನಾವು ಈ ಸಂದರ್ಭದಲ್ಲಿ ಈ ಒಂದು ವಿಚಾರಕ್ಕೆ ಸರಿ ಇದೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ತೊಗೊಂಡಿದ್ದೀವಿ ಆದರೆ ಕೆಲವರು ಹೇಳ್ತಾರೆ ಹೇ ನಾವು ಸತ್ತ ಮೇಲೆ ಲಿಂಗೈಕ್ಯರಾಗ್ತೀವಿ ದೇವ್ರ ಹತ್ರ ಹೋಗ್ತೀವಿ
ದೇವ್ರ ಹತ್ರ ಹೋಗ್ತೀವಿ, ಸತ್ತ ಮೇಲೆ ನಾವು ದೇವ್ರ ಹತ್ರ ಹೋಗ್ತೀವಿ. ಇದೊಂದು ದೊಡ್ಡ ಕಲ್ಪನೆ, ಇದೊಂದು ತಪ್ಪು ಕಲ್ಪನೆ. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಸತ್ತವರೆಲ್ಲರೂ ಸ್ವರ್ಗಕ್ಕೆ ಹೋಗುವರೆಂಬ ಈ ಬಾಲ ಭಾಷೆಯ ಕೇಳಲಾಗದು ನೋಡ. ಏನು ಪಕ್ಕದ ಮನೆ ಎಲ್ಲೋ ಇಲ್ಲೆಲ್ಲೋ ಇರ್ತಕ್ಕಂಥದ್ದು, ಹೋಗಿ ಬಂದ್ಬಿಡಕ್ಕೆ ಸತ್ತವರೆಲ್ಲರೂ ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ನರಕದಲ್ಲೂ ಜನ ಬೇಕಲ್ಲ, ಅಲ್ಲಿ ಜನ ಬೇಡವಾ? ದೇವರು ಸ್ವರ್ಗನೂ ಮಾಡಿಕ್ಕಿದ್ದಾನೆ, ನರಕನೂ ಮಾಡಿಟ್ಟಿದ್ದಾನೆ. ಅವನಿಗೆ ಅಲ್ಲೂ ಜನ ಇರಬೇಕು, ಇಲ್ಲೂ ಜನ ಇರಬೇಕು. ನೋಡಿರಿ ದೇವ್ರದ್ದು ಎಷ್ಟು ಮೋಸ. ಎಲ್ಲರನ್ನು ಯಾಕೆ ಒಳ್ಳೆಯವ್ರನ್ನಾಗಿ ಸೃಷ್ಟಿ ಮಾಡಬಾರ್ದಾಗಿತ್ತು? ಎಲ್ಲರಿಗೂ ಯಾಕೆ ಒಳ್ಳೆಯ ಬುದ್ಧಿ, ಒಳ್ಳೆಯ ನಡೆ, ಒಳ್ಳೆಯ ನುಡಿ, ಒಳ್ಳೆಯ ಚಿಂತನೆಗಳು, ಆಲೋಚನೆಗಳು ಇವೆಲ್ಲ ಯಾಕೆ ಕೊಡಬಾರ್ದಾಗಿತ್ತು? ಒಳ್ಳೆಯ ಎಲ್ಲ ಒಳ್ಳೆಯದು 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 ಯಾಕೆ ಕೊಡಬಾರ್ದಾಗಿತ್ತು? ಒಬ್ಬ ಕಳ್ಳನ್ನಾಗಿ ಸೃಷ್ಟಿ ಮಾಡ್ತಾನೆ, ಅವನ ಕೈಯಲ್ಲಿ ಕಳ್ಳತನ ಮಾಡಿಸ್ತಾನೆ. ಇನ್ನೊಬ್ಬನಿಗೆ ಪೊಲೀಸ್ ಡ್ಯೂಟಿ ಕೊಡ್ತಾನೆ, ಅವನ ಹಿಡಿಯ. ಆಮೇಲೆ ಇವರಿಬ್ಬರು ನಡೆದಾಡಿದ್ರಲ್ಲಿ ಯಾರು ತಪ್ಪಿದೆ ಅಂತ ಮಾಡೋಕ್ಕೆ ಇನ್ನೊಬ್ಬ ಜಡ್ಜನ್ನು ತಯಾರು ಮಾಡ್ತಾನೆ. ಎಲ್ಲ ಎಂಥ ಬೊಂಬೆ ಆಟ ನೋಡ್ರಿ. ಎಲ್ಲ ಒಂದೇ ಸ್ವರ್ಗವನ್ನೇ ಸೃಷ್ಟಿ ಮಾಡಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಸ್ವರ್ಗಕ್ಕೆ ತುಂಬ್ಕೋಬೋದಾಗಿತ್ತಲ್ಲ. ಇದು ಶರಣರು, ಇದು ಪರೀಕ್ಷೆಯ ಜೀವನ ಅಂತ ಹೇಳ್ತಾರೆ. ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ. ಈ ಪರೀಕ್ಷೆನಲ್ಲಿ ಪಾಸಾದರೆ ಮಾತ್ರ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗೋದು. ನರಮನುಷ್ಯನ ಈ ಜೀವಿತ ಕಾಲ ಏನಿದೆ, ಇದು ಕ್ಷಣ 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 ಕ್ಷಣದಲ್ಲೂ ಸಹ ಪರೀಕ್ಷೆಗಳು ಪರೀಕ್ಷೆಗಳು ಪರೀಕ್ಷೆಗಳು. ನಾವು ಸ್ವರ್ಗಕ್ಕೆ ಹೋಗ್ತೀವೋ ನರಕಕ್ಕೆ ಹೋಗ್ತೀವೋ, ಆದರೆ ಶರಣರು ಹೇಳ್ತಾರೆ, ಸತ್ತ ಬಳಿಕ ಜೀವ ಎತ್ತ ಹೋಗುವುದೆಂಬುದರಿಯೇ, ಸತ್ತ ಬಳಿಕ ಜೀವ ಎತ್ತ ಹೋಗುವುದೆಂಬುದ ಅರಿಯೇ. ಅತ್ತ ಪರಲೋಕವೆಂಬವರ ತಲೆಯಲ್ಲಿ ಪಿತ್ತ ನೆತ್ತಿಗೇರಿತ್ತು ಸರ್ವಜ್ಞ. ಸರ್ವಜ್ಞ ಮೂರ್ತಿ ಹೇಳ್ತಾರೆ, ಸತ್ತ ಬಳಿಕ ಜೀವ ಎತ್ತ ಹೋಗುವುದೆಂಬುದು ಯಾರಿಗೂ ಗೊತ್ತಿಲ್ಲ. ಅತ್ತ ಪರಲೋಕವೆಂಬುವವರ ತಲೆಯಲ್ಲಿ ಪಿತ್ತವೇರಿಹುದು ಸರ್ವಜ್ಞ. ನಾವು ಮಾತಾಡ್ತೀವಿ ಅಲ್ಲೊಂದು ಸ್ವರ್ಗ ಆಯ್ತಂತೆ, ನಾವು ಸತ್ತೋರೆಲ್ಲ ಅಲ್ಲಿಗೆ ಹೋಗಿಬಿಡ್ತೀವಿ, ಏನು ಪಿತ್ತ ನತ್ತಿಗೆತ್ತೈತಾನಯ್ಯ, ಏನು ಸತ್ತುಬೋರೆಲ್ಲರೂ ಸ್ವರ್ಗಕ್ಕೆ ಹೋಗ್ಬಿಡೋಕ್ಕೆ ಏನು ಪಿತ್ತ ನತ್ತಿಗೆ ಎತ್ತಿರೋ ಥರ ಮಾತಾಡ್ತೀಯಲ್ಲ ಅಂತ ಇದ್ದಾರೆ ಸರ್ವಜ್ಞ ಮೂರ್ತಿ. ಏನು ಸತ್ತೋರೆಲ್ಲ ಹೋಗಿಬಿಡೋಕ್ಕೆ ಏನು ಬಸ್ ಚೀಟಿನ ಹರ್ಕೊಂಡು ಹರ್ಕೊಂಡು ಹೋಗಿಬಿಡೋದಕ್ಕೆ ಬಸ್ ಹತ್ತೋದಕ್ಕೆ ಆಗಲ್ಲ. ಸಾಧನೆ ಬೇಕು. ಸಾಧನೆ ಅದು ಹೇಗಿರುತ್ತೆ ಅಂತಂದರೆ, ಅದು ನಮ್ಮ ಇಲ್ಲಿಂದಲೇ ನಾವು ಲೈಸೆನ್ಸು ತೆಗೆದುಕೊಂಡು ಸ್ವರ್ಗಕ್ಕೆ ಹೋಗಬೇಕಾಗಿದೆ. ಹೇಗೆ ಒಂದು ವಚನದಲ್ಲಿ ಬರುತ್ತಲ್ಲ, ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರು, ಇಲ್ಲಿ ಸಲ್ಲದವರು ಎಲ್ಲೆಲ್ಲೂ ಸಲ್ಲರಯ್ಯ ಅಂದರೆ ಸರ್ಟಿಫಿಕೇಟ್ ನಾವು ಇಲ್ಲೇ ತೊಗೊಂಡೋಗಬೇಕು. ಮತ್ತೊಂದು, ಈ ಕೈಲಾಸ ಈ ಮರ್ತ್ಯಲೋಕ ಎನ್ನುವಂತಹ ಕಲ್ಪನೆ ಬಗ್ಗೆ ನಮ್ಮ ಶರಣರು, ಕೈಲಾಸ ಮರ್ತ್ಯಲೋಕ ಎಂಬುದು ಕೈಲಾಸ ಒಂದಡೇನು, ಏನು ಕೈಲಾಸ ಒಂದಡೇನು, ಮರ್ತ್ಯಲೋಕ ಒಂದಡೆ ಏನು, ಅಲ್ಲಿಯ ನಡೆಯೂ ಒಂದೇ, ಇಲ್ಲಿಯ ನಡೆಯೂ ಒಂದೇ, ಅಲ್ಲಿಯ ನುಡಿಯೂ ಒಂದೇ, ಇಲ್ಲಿಯ ನುಡಿಯೂ ಒಂದೇ ಕಾಣಿರಣ್ಣ, ಎರಡೂ ಒಂದೇಪ್ಪ. ಇದನ್ನೇ ಸ್ವರ್ಗ ಅಂತ ತಿಳ್ಕೋ. ಇಲ್ಲೇ ನೀನು ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ತಿಳ್ಕೋ. ಇಲ್ಲಿ ಒಳ್ಳೆ ನಡೆ ನಡೀತಾ ಇದ್ದೀನಿ, ಒಳ್ಳೆ ನುಡಿ ನುಡಿತಾ ಇದ್ದೀನಿ, ಇದೇ ಸ್ವರ್ಗ ಅಂತ ತಿಳ್ಕೋ. ಇಲ್ಲ ಇಲ್ಲ, ನಾನು ಇಲ್ಲೆಲ್ಲ ಕೆಟ್ಟದ್ದು ಮಾಡ್ಬಿಟ್ಟು ಅಲ್ಲೋಗಿ ಒಳ್ಳೇದು ಮಾಡ್ತೀನಿ ಅಂತಂದರೆ ಸಾಧ್ಯ ಇಲ್ಲ. ಎಲ್ಲವೂ ನೀನು ಅದೇನು ಮಾಡ್ತೀವಿ ಇಲ್ಲೇ ಮಾಡು, ಇಲ್ಲೇ ಮಾರ್ಕ್ಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ದೇವರು. ಅದೇನು ಮಾಡ್ತೀಯೋ ಇಲ್ಲೇ ಮಾಡು, ನಾನು ಇಲ್ಲಿಂದಲೇ ಮಾರ್ಕ್ಸ್ ಕೊಡ್ತೀನಿ. ಇಲ್ಲಿಯ ನುಡಿಯೂ ಒಂದೇ, ಅಲ್ಲಿಯ ನುಡಿಯೂ ಒಂದೇ, ಅಲ್ಲಿ ನಡೆಯೂ ಒಂದೇ, ಇಲ್ಲಿ ನಡೆಯೂ ಒಂದೇ ಎಂಬುದು ಭೂಲೋಕದ ಜನರ ಮಾತು. ಕೈಲಾಸ, ಆ ಕೈಲಾಸವೆಂದರೆ ದೇವರು ಇರ್ತಕ್ಕಂಥ ಜಾಗ ಅಂತ ನೀವು ಅಂದ್ಕೊಂಡಿದ್ರೆ, ಹಂಗಾರೆ ಈ ಜಾಗದಲ್ಲಿ ಇಲ್ಲಿಲ್ವಾ ದೇವರು? ಇಲ್ಲಿಲ್ವಾ? ಮರ್ತ್ಯಲೋಕದಲ್ಲಿಲ್ವಾ? ಅವನು ಸರ್ವವ್ಯಾಪಿ, ಅವನು ಎಲ್ಲವನ್ನು ಗಮನಿಸ್ತಾನೆ. ಕೆಲವು ಕಡೆ ಹೇಳ್ತಾರೆ, ಶಬ್ದದೊಳಗೆ ನಿಶಬ್ದದಂತಿರುವನು, ಹೂವಿನೊಳಗೆ ಸುವಾಸನೆಯಂತಿರುವನು, ಇದ್ದರೂ ಇಲ್ಲದಂತಿರುವನು, ಕಂಡರೂ ಕಾಣದಂತಿರುವನು. ಹುಡುಕುವ ಮನಸ್ಸು ಬೇಕು,
ಹುಡುಕುವಂತಹ ನಿನಗೆ ಕಳಕಳಿ ಇರಬೇಕು. ಕೈಲಾಸವೆಂಬುದು ಈ ಮರ್ತ್ಯಲೋಕದ ಪಕ್ಕದ ಮನೆಯಲ್ಲ, ಸುರಲೋಕದೊಳಗೆ ಸಾಸಿರ ಕಾಲಕ್ಕಲ್ಲದೆ ಅಳಿದಿಲ್ಲವೆಂಬರು. ನರಲೋಕದೊಳಗೆ ಸತ್ತು ಸತ್ತು ಹುಟ್ಟುತ್ತಿಹರೆಂಬರು. ಇದ ಕಂಡ ನಮ್ಮ ಶರಣರು ಸುರಲೋಕದವರು ನರಲೋಕದವರು ತೃಣವೆಂದು ಭಾವಿಸಿ ಭವವ ದಾಂಟಿ ತಮ್ಮ ತಮ್ಮ ಹುಟ್ಟ ನರಿದು ಮಹಾಬೆಳಗನೆ ಕೂಡಿ ಆ ಮಹಾಬೆಳಗಿನಲ್ಲಿ ಬಯಲಾದರಯ್ಯ. ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ, ಹಡಪದ ಅಪ್ಪಣ್ಣನವರ ಪುಣ್ಯ ಸ್ತ್ರೀ ಲಿಂಗಮ್ಮ ತಾಯಿಯವರು ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಅಖಂಡ ಚೈತನ್ಯದಲ್ಲಿ ಬೆರೆಯುವಂತಹ ಸಾಹಸ ಮಾಡು. ನೀನು ಸತ್ತು 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 ಹುಟ್ಟಿರಬಹುದು, ಮತ್ತೆ ನೀನು ಸತ್ತು ಸತ್ತು ಹುಟ್ಟಲೂಬಹುದು ಮುಂದೇನೂ ಕೂಡ. ಅದಕ್ಕೋಸ್ಕರ ಇದೇ ಜನ್ಮದಲ್ಲಿ ಆ ಬ್ರಹ್ಮಾಂಡದ ವ್ಯಾಪಿಯಾಗಿರ್ತಕ್ಕಂಥ ಆ ಬೆಳಕು, ಯಾವುದು ಆ ಬೆಳಕು? ಆ ಪರಮಾತ್ಮ ಅಂತಕ್ಕಂಥ ಅಖಂಡ ಚೈತನ್ಯ. ಆ ಅಖಂಡ ಚೈತನ್ಯ ಬೆಳಕಿನಲ್ಲಿ ನೀನು ಆ ಮಹಾಬೆಳಗನೇ ಕೂಡಿ ಆ ಮಹಾಬೆಳಗಿನಲ್ಲಿ ಬಯಲಾಗುವುದನ್ನು ಕಲಿ, ಆ ಮಹಾಬೆಳಗಿನಲ್ಲಿ ಲಿಂಗೈಕ್ಯವಾಗುವುದನ್ನು ಕಲಿ ಅಂತಂದಾಗ ಈ ಜೀವಾತ್ಮನು ಕೂಡ ಬೆಳಕು, ಆ ಪರಮಾತ್ಮನು ಕೂಡ ಬೆಳಕು, ಇವು ಎರಡನ್ನು ಒಂದು ಮಾಡಿ ನಾವು ಇಲ್ಲೇ ಪರಮಾತ್ಮನಲ್ಲಿ ಬೆರೆಯುವಂತಹ ಅಭ್ಯಾಸವನ್ನು ಮಾಡಬೇಕು ಎಂಬುದಾಗಿ ನಮ್ಮ ಶರಣರು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಸಹ ಶರಣರ ಎಲ್ಲ ಆ ನುಡಿಮುತ್ತುಗಳನ್ನು ಮನನ ಮಾಡಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಎನ್ನುವಂತಹ ಈ ಸಂಚಿಕೆಗೆ ವಿರಾಮ ಕೊಡೋಣ. ಎಲ್ಲರಿಗೂ ಶರಣು, ಶರಣಾರ್ಥಿ, ನಮಸ್ಕಾರಗಳು.